ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಏನೋಣ ಅಂತ ಹೇಳಿದ್ರೆ, ಫೈವ್ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಕ್ರೇಜಿ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಂಡ್ರೆ ನಾನು ಪೋಸ್ಟ್ ಮಾಡೋ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇರುತ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಾಯ್ ಎವ್ರಿವನ್, ನಾನು ಸೂರ್ಯ. ನಂಬರ್ ಒನ್, ಥಾಮಸ್ ಆಲ್ವಾ ಎಡಿಸನ್ ಎಲ್ಲರೂ ಗೊತ್ತಿರುತ್ತಲ್ವಾ. ಇವ್ರು ಏನ್ ಮಾಡಿದ್ದಾರೆ, 1876 ಅಲ್ಲಿ ಒಂದು ಪೆನ್ ನ ಕಂಡುಹಿಡಿದಿದ್ದಾರೆ. ಅದು ಎಲೆಕ್ಟ್ರಿಕ್ ಪೆನ್, ಕರೆಂಟ್ ನ ಯೂಸ್ ಮಾಡ್ಕೊಂಡು ಬರೆಯೋ ಒಂದು ಪೆನ್. ಇದನ್ನ, ಈ ಪೆನ್ ನ 15 ವರ್ಷ ಆದ್ಮೇಲೆ ಎಲೆಕ್ಟ್ರಿಕ್ ಪೆನ್ ಅನ್ನೋ ನೇಮ್ ಮಾತ್ರ ಚೇಂಜ್ ಮಾಡಿ ಟ್ಯಾಟೂ ಮಿಷಿನ್ ಅಂತ ಚೇಂಜ್ ಮಾಡಿದ್ದಾರೆ. ಇವಾಗ ನಾವು ಯೂಸ್ ಮಾಡ್ತಿರೋ, ಇವಾಗ ನಾವು ಟ್ಯಾಟೂ ಹಾಕೊಳಕ್ ಯೂಸ್ ಮಾಡ್ತಿರೋಲ್ವ ಟ್ಯಾಟೂ ಮಿಷಿನ್, ಅದನ್ನ ಕಂಡುಹಿಡಿದಿರೋದು ಥಾಮಸ್ ಆಲ್ವಾ ಎಡಿಸನ್. ನೆಕ್ಸ್ಟ್ ಟೈಮು ನೀವು ಟ್ಯಾಟೂ ಹಾಕೊಳಕ್ ಹೋಗುವಾಗ ಜ್ಞಾಪಕ ಇಟ್ಕೊಳ್ಳಿ, ಆ ಟ್ಯಾಟೂ ಮಿಷಿನ್ನ ಕಂಡುಹಿಡಿದಿರೋದು ಥಾಮಸ್ ಆಲ್ವಾ ಎಡಿಸನ್. ಯೂಶುವಲ್ ಆಗಿ ನಮಗೆ ಬಾಡಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ, ಫೀವರ್ ಇದೆ, ಕೋಲ್ಡು, ಇಲ್ಲ ಏನೋ ಒಂದು ಡಿಸೀಸ್ ಇದೆ ಅಂದರೆ ನಾವು ಹೆಂಗೆ ಕಂಡುಹಿಡಿತೀವಿ, ನಮಗೆ ಸಿಂಪ್ಟಮ್ಸ್ ಇರುತ್ತೆ, ಆ ಸಿಂಪ್ಟಮ್ಸ್ ಬಂದಮೇಲೆ ನಾವು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ತೀವಿ. ಸೊ ಅವಾಗ ಗೊತ್ತಾಗುತ್ತೆ ನಮಗೆ ಆ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ. ಬಟ್ ಇಲ್ಲಿ ಈ ರಿಪೋರ್ಟರ್ಗೆ, ಇವರಿರೋದು ಫ್ಲೋರಿಡಾದಲ್ಲಿ, ಇವರೊಂದು ಟಿವಿ ರಿಪೋರ್ಟ್ ನ್ಯೂಸ್ ರಿಪೋರ್ಟರ್. ಇವ್ರೇನು ಮಾಡಿದ್ದಾರೆ ಅಂದರೆ, ಒಂದಿನ ನ್ಯೂಸಲ್ಲಿ ಲೈವ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅವಾಗ ಆ ಟಿವಿ ಚಾನಲ್ ನೋಡ್ತಿರೋ ಒಬ್ಬರು ಬೀವರ್ ಆ ಟಿವಿ ಚಾನಲ್ಗೆ ಕಾಲ್ ಮಾಡಿ, ನಾನು ಇಮಿಡಿಯೇಟ್ ಆಗಿ ಆ ರಿಪೋರ್ಟರ್ ಹತ್ರ ಮಾತಾಡಬೇಕು ಅಂತ ಕೇಳಿದ್ದಾರೆ. ಬಟ್ ಅದಕ್ಕೆ ಆ ಟಿವಿ ಚಾನಲ್ ಅವ್ರು ಏನು ಹೇಳಿದ್ದಾರೆ, ಅವ್ರು ಈಗ ಲೈವ್ ಅಲ್ಲಿ ಇದ್ದಾರೆ, ಇವಾಗ ಮಾತಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದರೆ ಆ ಕಾಲ್ ಮಾಡಿರೋರು, ಇಲ್ಲ ಇಮಿಡಿಯೇಟ್ ಆಗಿ ನಾನು ಮಾತಾಡಬೇಕು, ಇಟ್ಸ್ ಅನ್ ಎಮರ್ಜೆನ್ಸಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಆ ಟಿವಿ ಚಾನಲ್ ಅವ್ರು ಏನು ಮಾಡಿದ್ದಾರೆ, ಆ ರಿಪೋರ್ಟರ್ ಇದ್ದಾರಲ್ಲ ಅವ್ರ ಮೇಲ್ ಐಡಿನ ಕೊಟ್ಟಿದ್ದಾರೆ. ಈ ಟಿವಿ ರಿಪೋರ್ಟರ್ ಅವ್ರ ಲೈವ್ ಶೋನ ಮುಗಿಸಿದ್ಮೇಲೆ ಆ ಚಾನಲ್ ಅಲ್ಲಿ ಇರೋರು ಹೇಳಿದ್ದಾರೆ, ಈ ತರ ಒಬ್ರು ಕಾಲ್ ಮಾಡಿದ್ದಾರೆ, ನಿಮ್ಮ ಮೇಲ್ ಐಡಿ ಕೊಟ್ಟಿದ್ದೀವಿ ಅಂತ. ಇಮಿಡಿಯೇಟ್ ಆಗಿ ಆ ರಿಪೋರ್ಟರ್ ಅವ್ರ ಮೇಲ್ನ ಚೆಕ್ ಮಾಡ್ತಾರೆ, ಅವ್ರಿಗೆ ಒಂದು ಮೇಲ್ ಬಂದಿರುತ್ತೆ. ಆ ಮೇಲ್ ಅಲ್ಲಿ ಏನಿರುತ್ತೆ ಅಂದ್ರೆ, ಇಟ್ಸ್ ಅನ್ ಎಮರ್ಜೆನ್ಸಿ, ನೀವು ಇಮಿಡಿಯೇಟ್ ಆಗಿ ಹೋಗಿ ಥೈರಾಯ್ಡ್ ಚೆಕ್ ಮಾಡಿಸಿ ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ರಿಪೋರ್ಟರ್ ಏನ್ ಅನ್ಕೊಂತಾರೆ, ಈ ತರ ಫೇಕ್ ಮೇಲ್ಸ್ ಎಲ್ಲ ತುಂಬಾ ಬರ್ತಾ ಇರುತ್ತೆ ಅಂತ ಅನ್ಕೊಂತಾರೆ. ಆಮೇಲೆ ಆ ರಿಪೋರ್ಟರ್ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಟಿವಿ ಚಾನಲ್ಗೆ ಕಾಲ್ ಮಾಡಿದ್ದಾರೆ, ಇಮಿಡಿಯೇಟ್ ಆಗಿ ಮೇಲ್ ಮಾಡಿದ್ದಾರೆ ಅಂದ್ಮೇಲೆ ಒಂದ್ಸರಿ ಚೆಕ್ ಮಾಡ್ಸೋಣ ಅಂತ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸಿದ್ದಾರೆ. ಚೆಕಪ್ ಮಾಡಿಸಿದಾಗ ರಿಪೋರ್ಟ್ ಅಲ್ಲಿ ಏನ್ ಬಂತು ಅಂದ್ರೆ, ಅವ್ರಿಗೆ ನಿಜವಾಗ್ಲೂ ಥೈರಾಯ್ಡ್ ಕ್ಯಾನ್ಸರ್ ಇತ್ತಂತೆ. ಹೆಂಗೆ ಇಷ್ಟು ಅಕ್ಯುರೇಟ್ ಆಗಿ ಹೇಳಿದ್ರಿ ಅಂತ ಅವ್ರ ಹತ್ರ ಕೇಳಿದಾಗ ಅವ್ರೇನು ಹೇಳಿದಾರಂದ್ರೆ, ಟಿವಿ ರಿಪೋರ್ಟರ್ ಲೈವ್ ಶೋಲ್ ಇದ್ದಾಗ ವಿವರ್ ಏನು ಅಬ್ಸರ್ವ್ ಮಾಡಿದಂದ್ರೆ, ಅವ್ರ ಕತ್ತಲ್ಲಿ ಒಂದು ಲಮ್ ಸ್ಟ್ರೇಂಜ್ ಆಗಿ ಒಂದು ಸ್ವೆಲ್ ಆಗಿರೋತಾರ ಅವ್ರು ನೋಡಿರ್ತಾರೆ. ಅದನ್ನ ನೋಡಿ ಇವ್ರಿಗೆ ಥೈರಾಯ್ಡ್ ಕ್ಯಾನ್ಸರ್ ಇರ್ಬೋದು ಅಂತ ಚೆಕ್ ಮಾಡೋಕ್ಕೆ ಹೇಳಿದಾರಂತೆ. 1000 ವರ್ಷ ಹಿಂದೆ ಸೂಸೈಡ್ ಮಾಡ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪಂತೆ. ಇವಾಗ್ಲೂ ಅದು ತಪ್ಪು, ಬಟ್ 1000 ವರ್ಷ ಹಿಂದೆ ಬ್ರಿಟನ್ ಅಲ್ಲಿ ಸೂಸೈಡ್ ಮಾಡ್ಕೊಳ್ಳೋದು ಒಂದು ಕ್ರೈಮ್. ಯಾರಾದ್ರೂ ಸೂಸೈಡ್ ಮಾಡ್ತಿರೋದನ್ನ ನೋಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಹ್ಯಾಂಗ್ ಮಾಡಿಸಿ ಗೌರ್ಮೆಂಟ್ ಅವ್ರನ್ನ ಸಾಯಿಸ್ತಾರಂತೆ. ಇದನ್ನ ಅವನು ಮಾಡ್ತಿದ್ದ, ಸೂಸೈಡ್ ಮಾಡಿದ್ರೆ ಅವನೇ ಸತ್ತೋಗ್ತಿದ್ದ. ಜುಬಾನ್ ಕ್ಯಾಟ್ಲಿನ್ ಅನ್ನೋರ್ಗೆ ಒಂದು ಹುಡುಗಿ ಮರ್ಡರ್ ಕೇಸ್ಗೆ ಡೌಟ್ ಬಂದು ಅವ್ರನ್ನ ಅರೆಸ್ಟ್ ಮಾಡಿರ್ತಾರೆ. ಬಟ್ ಅವ್ರನ್ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಅವರು ಆ ಹುಡುಗಿನ ಕೊಲೆ ಮಾಡಿಲ್ಲ, ಆ ಮರ್ಡರ್ ಕೇಸ್ಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಇವ್ರಿಗೆ ಪ್ರೂವ್ ಮಾಡಕ್ಕೆ ಆಗಲ್ಲ. ಈ ರೀಸನ್ಗೋಸ್ಕರ ಕೋರ್ಟ್ ಏನ್ ಮಾಡ್ತಾರೆ, ಓಕೆ ಇವ್ರ ಕೈಯಲ್ಲಿ ಪ್ರೂವ್ ಮಾಡಕ್ಕಾಗ್ತಿಲ್ಲ, ಹಂಗಂದ್ರೆ ಇವರೇ ಕೊಲೆ ಮಾಡಿರ್ಬೇಕು ಅಂತ ಹೇಳಿ ಇವ್ರನ್ನ ಜೈಲ್ಗೆ ಆಗ್ಬೇಕು ಅಂತ ಹೇಳಿ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತಾರೆ. 6 ತಿಂಗಳು ಆದ್ಮೇಲೆ ಇವರು ಆ ಮರ್ಡರ್ ಮಾಡಿಲ್ಲ ಅಂತ ಒಂದು ಎವಿಡೆನ್ಸ್ ಬರುತ್ತೆ. ಅದೇನು ಎವಿಡೆನ್ಸ್ ಅಂತ ಹೇಳಿದ್ರೆ, ಆ ಹುಡುಗಿ ಯಾವತ್ ಕೊಲೆ ಆದ್ರೂ ಅವತ್ತಿನ ದಿವಸ ಅವತ್ತಿನ ಟೈಮ್ ಅಲ್ಲಿ ಇವರು ಮತ್ತೆ ಇವ್ರ ಡಾಟರು ಬೇರೆ ಕಡೆ ಇದ್ರು, ಈ ಕೊಲೆ ನಡೆದಿರೋ ಜಾಗದಲ್ಲಿ ಇವ್ರು ಇರಲಿಲ್ಲ ಅಂತ ಪ್ರೂವ್ ಮಾಡೋ ತರ ಒಂದು ಟಿವಿ ಶೋ ಅಲ್ಲಿ ಇದು ಲೈವ್ ಆಗಿ ರೆಕಾರ್ಡ್ ಆಗಿರುತ್ತೆ. ಅದನ್ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ಮೇಲೆ ಇವ್ರು ಅಕ್ಯೂಸ್ಡ್ ಅಲ್ಲ ಅಂತ ಹೇಳಿ 6 ತಿಂಗಳು ಜೈಲಲ್ಲಿ ಇದ್ಮೇಲೆ ಇವ್ರನ್ನ ರಿಲೀಸ್ ಮಾಡ್ತಾರೆ. ಮೀಡಿಯಾನ ನೋಡ್ತಿರೋ ಎಲ್ಲರೂ ಖಂಡಿತ ಡಬಲ್ ಮಿಂಟ್ ಅನ್ನೋ ಚೀವಿಂಗ್ ಗಮ್ನ ನೋಡಿರ್ತಾರ. ಬಟ್ ಈ ಚೀವಿಂಗ್ ಗಮ್ ಕಂಪನಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸೋಪ್ ಕಂಪನಿ ಅಂತ ಹೇಳಿದ್ರೆ ಎಷ್ಟು ಜನ ಒಪ್ಕೊಂತೀರಾ? ನೀವು ಒಪ್ಕೊಂಡಿಲ್ಲ ಅಂತ ಹೇಳಿದ್ರು ಅದೇ ಫ್ಯಾಕ್ಟ್. ಇವರು ಒಂದು ಸೋಪ್ ಕಂಪನಿ, ಸ್ಟಾರ್ಟಿಂಗ್ ಅಲ್ಲಿ ಇವರು ಸೋಪ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಆ ಸೋಪ್ ನ ಅಂಗಡಿಯಲ್ಲಿ ಕೊಟ್ಟು ಅದನ್ನ ಕಸ್ಟಮರ್ ಕೈಯಲ್ಲಿ ಬರೋವಾಗ, ಬರೀ ಸೋಪ್ ನ ಹೇಗೆ ಕೊಡೋದು, ಇದಕ್ಕೆ ಫ್ರೀ ಏನಾದ್ರೂ ಕೊಡೋಣ ಅಂತ ಸೋಪ್ ಜೊತೆ ಬೇಕಿಂಗ್ ಸೋಡಾ ಪ್ಯಾಕೆಟ್ ನ ಫ್ರೀ ಆಗಿ ಕೊಡ್ತಾರೆ. ಸ್ವಲ್ಪ ದಿವಸ ಆದ್ಮೇಲೆ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಬೇಕಿಂಗ್ ಸೋಡಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಬೇಕಿಂಗ್ ಸೋಡಾ ಮಾತ್ರ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅಂಗಡಿಯಲ್ಲಿ ಏನ್ ಹೇಳ್ತಾರೆ, ಬೇಕಿಂಗ್ ಸೋಡಾ ಬೇಕು ಅಂತ ಹೇಳಿದ್ರೆ ಸೋಪ್ ತಗೋಬೇಕು ಅಂತ ಹೇಳಿ ಆತರ ಹೇಳಿದಾಗ ಕಸ್ಟಮರ್ಸ್ ಎಲ್ಲ ಬೇಕಿಂಗ್ ಸೋಡಾ ಬೇಕು ಅನ್ನೋ ಒಂದು ರೀಸನ್ ಗೋಸ್ಕರನೇ ಸೋಪ್ ನ ತಗೊಂತ ಇದ್ರು. ಇದನ್ನ ಅಬ್ಸರ್ವ್ ಮಾಡಿರೋ ಆ ಕಂಪನಿ ಏನ್ ಮಾಡ್ತಾರೆ, ಸರಿ ಓಕೆ ಬೇಕಿಂಗ್ ಸೋಡಾಗೆ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂದ್ಮೇಲೆ ಬೇಕಿಂಗ್ ಸೋಡಾನ ಸಪರೇಟ್ ಆಗಿ ಸೇಲ್ ಮಾಡೋಣ, ಅದಕ್ಕೆ ಒಂದು ಪ್ರೈಸ್ ಫಿಕ್ಸ್ ಮಾಡಿ ಅದನ್ನ ಸೇಲ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಆದ್ರೂ ಅವಾಗ ಏನ್ ಅನ್ಕೊಂತಾರೆ, ಬೇಕಿಂಗ್ ಸೋಡಾ ಮಾತ್ರ ಹೇಗೆ ಕೊಡೋದು ಅಂತ ಹೇಳಿ ಬೇಕಿಂಗ್ ಸೋಡಾ ಜೊತೆ ಚೀವಿಂಗ್ ಗಮ್ನ ಫ್ರೀ ಆಗಿ ಕೊಡ್ತಾರೆ. ಅದನ್ನ ತಗೊಂಡು ಕಸ್ಟಮರ್ ಸ್ವಲ್ಪ ದಿವಸ ಆದ್ಮೇಲೆ ಈ ಚೀವಿಂಗ್ ಗಮ್ ತುಂಬಾ ಚೆನ್ನಾಗಿದೆ, ಚೀವಿಂಗ್ ಗಮ್ನ ಕೊಡಿ ಅಂತ ಅಂಗೇಲಿ ಕೇಳಿದಾಗ ಬೇಕಿಂಗ್ ಸೋಡಾ ತಗೊಂಡ್ರೆ ಮಾತ್ರ ಚೀವಿಂಗ್ ಗಮ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಚೀವಿಂಗ್ ಗಮ್ ಬೇಕು ಅನ್ನೋ ರೀಸನ್ ಗೋಸ್ಕರನೇ ಬೇಕಿಂಗ್ ಸೋಡಾನ ತಗೊಂತಾರೆ. ನಾ ಅಬ್ಸರ್ವ್ ಮಾಡಿರೋ ಈ ಕಂಪನಿ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ, ಸೋಪು ಬೇಕಿಂಗ್ ಸೋಡಾ ಇದನ್ನೆಲ್ಲ ಸ್ಟಾಪ್ ಮಾಡಿ ಮುಂದೆ ಚೀವಿಂಗ್ ಗಮ್ನ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡೋಣ ಅಂತ ಹೇಳಿ ಇವತ್ತವರೆಗೂ ಚೀವಿಂಗ್ ಗಮ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ.